ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ ಗಣೇಶ್. ಇವತ್ತಿಂದು ಏನು ಟಾಪಿಕ್ ಅಂತ ಹೇಳಿದ್ರೆ, ಬ್ರೆಸ್ಟ್ ಫೀಡ್ ಮಾಡುವಾಗ ಮಲ್ಕೊಂಡು ಸ್ಲೀಪಿಂಗ್ ಪೊಸಿಷನ್ ಬೆಸ್ಟಾ ಇಲ್ಲ ಸಿಟ್ಟಿಂಗ್ ಪೊಸಿಷನ್ ಬೆಸ್ಟಾ, ಹಾಲು ಕುಡಿಸೋದಕ್ಕೆ ಯಾವುದು ಬೆಸ್ಟು ಅಂತೇಳಿ ಇವತ್ತು ತಿಳಿಸೋದಕ್ಕೆ ಬಂದಿದ್ದೀನಿ. ಬನ್ನಿ ನೋಡೋಣ ಯಾವುದು ಅಂತೇಳಿ. ನನ್ನ ಪ್ರಕಾರ, ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಪ್ರಕಾರ, ನನಗೆ ಮಲ್ಕೊಂಡು ಕುಡಿಸೋದೇ ಬೆಸ್ಟು ಅಂತ ಅನಿಸುತ್ತೆ. ಯಾಕೆ ಅಂತೇಳಿದ್ರೆ, ಈ ನಾರ್ಮಲ್ ಡೆಲಿವರಿ ಆದರೆ ಪರವಾಗಿಲ್ಲ, ಈ ಸಿಸರಿನ ಆದರೆ ಸಿಕ್ಸ್ ಸೆಕ್ಷನ್ ಆಗಿದ್ದರೆ ಕುತ್ಕೊಂಡು ಅಷ್ಟೊಂದು ಫೀಡ್ ಮಾಡೋದಕ್ಕಾಗಲ್ಲ, ಯಾಕೆಂದರೆ ಸ್ಟಿಚಸ್ ಬಿದ್ದಿರುತ್ತೆ. ಮತ್ತು ಇನ್ನೊಂದು ಮೇನ್ ಥಿಂಗ್ ಏನು ಅಂತ ಹೇಳಿದ್ರೆ, ಕುತ್ಕೊಂಡು ಫೀಡ್ ಮಾಡೋದ್ರಿಂದ ಪೊಸಿಷನ್ ಸರಿ ಇರೋದಿಲ್ಲ, ಆವಾಗ ಬ್ಯಾಕ್ ಪೇನ್ ಬರೋ ಚಾನ್ಸಸ್ಸು ತುಂಬಾ ಇರುತ್ತೆ. ಕೆಲವರು ಗೂನ್ ಬೆನ್ ಮಾಡಿಕೊಂಡು ಬಕ್ಕೊಂಡು ಹಾಲನ್ನ ಕುಡಿಸ್ತಾ ಇರ್ತಾರೆ, ಇದರಿಂದ ಮುಂದೆ ಫ್ಯೂಚರಿಗೂ ತುಂಬ ಎಫೆಕ್ಟ್ ಆಗುತ್ತೆ, ಬ್ಯಾಕ್ ಪೇನ್ ಜಾಸ್ತಿ ಬರುತ್ತೆ. ಮಲ್ಕೊಂಡು ಕುಡಿಸಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಮತ್ತು ಹೇಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿದ್ರೆ, ಪಾಪುದು ಫುಲ್ಲು ತಲೆ ಕೆಳಗಡೆ ಇರಬಾರ್ದು. ಪಾಪುಗೆ ನಿಮ್ಮ ಕೈ ಇರುತ್ತಲ್ಲ ಮಣ್ಕೈ, ಅದನ್ನು ಕೊಟ್ಕೊಂಡು ಕುಡಿಸಿದ್ರೂ ಆಗುತ್ತೆ. ಇಲ್ಲಾಂದರೆ ಚಿಕ್ಕ ಪಿಲ್ಲೋ ಬರುತ್ತಲ್ಲ, ಚಿಕ್ಕದೊಂದು ತಲೆದಿಮ್ ಇಟ್ಕೊಂಡು, ಪಾಪುದು ಎಡ್ಡು ಫ್ಲಾಟ್ ಇರಬಾರ್ದು, ಸ್ವಲ್ಪ ಎತ್ತರದಲ್ಲಿರಬೇಕು, ಯಾಕೆಂದರೆ ನತ್ತಿಗತ್ತಿಸ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಲು ಕುಡಿತಾ. ಅದರಿಂದ ಸ್ವಲ್ಪ ತಲೆ ಎತ್ತರದಲ್ಲಿದ್ದರೆ ಇದೆಲ್ಲ ಏನು ನತ್ತಿಗತ್ತಿಸ್ಕೊಳ್ಳೋದು ಅದೆಲ್ಲ ಕಡಿಮೆ ಇರುತ್ತೆ. ಮತ್ತು ಸ್ಟಾರ್ಟಿಂಗಲ್ಲೆಲ್ಲ ಪೇಯ್ನ್ ಎಲ್ಲ ತುಂಬ ಇರುತ್ತೆ, ನಾರ್ಮಲ್ ಡೆಲಿವರಿ ಆಗಲಿ ಸಿಸರಿನ ಆಗಲಿ ಪೇಯ್ನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಈ ನೈಟ್ ಹೊತ್ತೆಲ್ಲ ಎದ್ದು ಎದ್ದು ಕುತ್ಕೊಂಡು ಫೀಡ್ ಮಾಡಿಸ್ಲಿಕ್ಕೆ ಸ್ವಲ್ಪ ಡಿಸ್ಕಂಫರ್ಟ್ ಅನಿಸುತ್ತೆ, ಅದಕ್ಕೋಸ್ಕರ ಮಲ್ಕೊಂಡೇ ಫೀಡ್ ಮಾಡಿದ್ರೆ ಒಳ್ಳೆಯದು. ಮತ್ತು ತುಂಬಾ ತಲೆ ಕೆಳಗಡೆ ಇಟ್ಕೊಳ್ಬೇಡಿ, ಸ್ವಲ್ಪ ಎತ್ತರ ಮಾಡಿಕೊಂಡು ಕೈ ಕೊಡ್ಕೊಂಡು ಹಿಡ್ದು ಹಿಡ್ದು ಕುಡಿಸಿ, ಇದರಿಂದ ನತ್ತಿ ಕೊತ್ಕೊಳ್ಳೋ ಚಾನ್ಸಸ್ಸೂ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಸಿಟ್ಟಿಂಗ್ ಪೊಸಿಷನ್ನು. ಡಾಕ್ಟ್ರುಗಳೆಲ್ಲ ಆಲ್ಮೋಸ್ಟು ಸಜೆಸ್ಟ್ ಮಾಡೋದು ಸಿಟ್ಟಿಂಗ್ ಪೊಸಿಷನಲ್ಲೇ ಕುತ್ಕೊಂಡು ಹಾಲು ಕುಡಿಸಿ ಅಂತೇಳಿ. ಯಾಕೆ ಅಂತೇಳಿದ್ರೆ, ನೀವು ಮಲ್ಕೊಂಡು ಕುಡಿಸಿದ್ರೆ ಲಂಗ್ಸಿಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂತೇಳಿ ಹೇಳ್ತಾರೆ. ಆ ಥರ ಏನೂ ಇಲ್ಲ, ತಲೆ ಕೆಳಗಡೆ ಮಾಡಿಕೊಂಡು ಪೊಸಿಷನ್ ಸರಿ ಇಲ್ಲ ಅಂದರೆ ಅದು ಚಾನ್ಸಸ್ ಇರುತ್ತೆ. ನೀವು ಪಾಪು ತಲೆಗೆ ಫಿಲ್ಲೋ ಇಟ್ಕೊಂಡು ಇಲ್ಲ ನಿಮ್ಮ ಕೈನಾರ ಅಡ್ಡ ಕೊಡ್ಕೊಂಡು ಸ್ವಲ್ಪ ತಲೆ ಎತ್ತರ ಮಾಡಿಕೊಂಡು ಕುಡಿಸೋದ್ರಿಂದ ಯಾವುದೇ ರೀತಿ ಲಂಗ್ಸಿಗೆ ಹೋಗೋದಿಲ್ಲ, ಮತ್ತು ಬ್ಯಾಕ್ ಪೇನ್ ಬರೋದಿಲ್ಲ. ಈಗ ಸಿಟ್ಟಿಂಗ್ ಪೊಸಿಷನಲ್ಲಿ ಸ್ವಲ್ಪ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ. ನೀವು ಬ್ಯಾಕ್ ಪೇನಲ್ಲಿ ಕುತ್ಕೊಂಡು ಕುಡಿಸ್ತೀನಿ ಅಂತ ಹೇಳಿದ್ರು, ಹಿಂದಕ್ಕೆ ಬ್ಯಾಕ್ ಸಪೋರ್ಟಿವ್ ಆಗಿ ಪಿಲ್ಲೋ ಇಟ್ಕೊಂಡು ಸೋಫಾಗೆ ಹೊರಕೊಂಡಾಗಲಿ ಚೇರಿಗೆ ಹೊರಕೊಂಡಾಗಲಿ ಕುತ್ಕೊಂಡು ಹಾಲು ಕುಡಿಸಿದ್ರೆ ಒಳ್ಳೆಯದು. ನೀವು ಮಗುದು ಕಂಫರ್ಟಬಲ್ ನೋಡ್ಕೊಳ್ಳಿ, ಜಾಸ್ತಿ ಕುತ್ಕೊಂಡು ಕುಡಿಸಿದ್ರೆ ಚೆನ್ನಾಗಿ ಲಾಚ್ ಮಾಡುತ್ತಾ, ಚೆನ್ನಾಗಿ ಎದೆ ಕಚ್ಚುತ್ತಾ, ಇಲ್ಲ ಮಲ್ಕೊಂಡು ಕುಡಿಸಿದ್ರೆ ಎದೆ ಲಾಚ್ ಮಾಡುತ್ತಾ ಅಂತೇಳ್ಬಿಟ್ಟು ನೋಡ್ಕೊಳ್ಳಿ. ಮಗು ಯಾವ ಥರ ಕಂಫರ್ಟಬಲ್ ಆಗಿದೆ, ಯಾವ ಥರ ಚೆನ್ನಾಗಿ ಹಾಲು ಕುಡಿತಾ ಇದೆ, ಜಾಸ್ತಿ ಹೊತ್ತು ಹಾಲು ಕುಡಿತಾ ಇದೆ, ಹೊಟ್ಟೆ ತುಂಬ ಕುಡಿತಾ ಇದೆಯಾ ಅಂತೇಳಿ ಅಬ್ಸರ್ವ್ ಮಾಡಿ. ನಿಮಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ, ಪಾಪುಗೆ ಯಾವ ಥರ ಕಂಫರ್ಟಬಲ್ ಅನಿಸುತ್ತೆ, ಆ ಥರ ಮಾಡಿದ್ರೆ ಒಳ್ಳೆಯದು. ನೋಡ್ಕೊಳ್ಳಿ ನಿಮ್ಮ ಕಂಫರ್ಟಬಲ್ ಯಾವ ಥರ ಇರುತ್ತೆ ಅಂತೇಳಿ. ಎರಡೂ ತಪ್ಪಲ್ಲ, ಕುತ್ಕೊಂಡು ಫೀಡ್ ಮಾಡ್ಬೋದು, ಮಲ್ಕೊಂಡು ಫೀಡ್ ಮಾಡ್ಬೋದು. ನಿಮ್ಮ ಕಂಫರ್ಟಬಲ್ ಹೆಂಗಿರುತ್ತೆ ಹಂಗೆ ನೋಡಿಕೊಂಡು ಫೀಡ್ ಮಾಡಿ. ಮತ್ತು ಫೀಡ್ ಮಾಡಾದಮೇಲೆ ಮಗುನ ತೇಗ್ಸೋದನ್ನ ಮರಿಬೇಡಿ. ಮಲ್ಕೊಂಡು ಕುಡಿಸೋ ಆದಮೇಲೂ ಅಷ್ಟೇ, ಕುತ್ಕೊಂಡು ಕುಡಿಸಾದ್ಮೇಲೂ ಅಷ್ಟೇ ಬರ್ಫ್ ಮಾಡಿಸಿ ತೇಗಿದ್ಮೇಲೇ ಪಾಪುನ ಮಲಗಿಸಿ, ಯಾಕೆ ಮೂಗಲ್ಲಿ ಬಾಯಲ್ಲೆಲ್ಲ ಬರೋ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ, ಬರ್ಫ್ ಮಾಡಿಸ್ಬಿಟ್ಟು ಮಂಗಿಸ್ಕೊಳ್ಳಿ ಪಾಪುನ. ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಹೆಲ್ಪ್ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ಹೇಳಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ.